यतो यतो निवर्तेत विमुच्येत ततस्ततः एष धर्मो नृणां क्षेमः शोकमोह भयापहः। ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷ್ಣ ಹೇಳ್ತಾನೆ ಏಷ ಧರ್ಮ ನೃಣ, ಎಲ್ಲ ಮನುಷ್ಯರ ಧರ್ಮ ಏನಂದ್ರೆ ಹೇಳಿದ್ರೆ ಮುಖ್ಯವಾದ ಧರ್ಮ ಯಥೋ ಯಥೋ ನಿವರ್ತೇತ, ಎಷ್ಟೆಷ್ಟು ಈ ಸಾಂಸಾರಿಕವಾದ ಅಟ್ಯಾಚ್ಮೆಂಟ್ ಏನಿದೆ ಅಟ್ಯಾಚ್ಮೆಂಟ್ ಅನ್ನು ದೂರವಾಗ್ತಾ ಬರ್ತಾನೆ ಅಷ್ಟು ದೇವರಿಗೆ ಹತ್ತಿರವಾಗ್ತಾ ಬರ್ತಾನೆ. ಇದು ಬಹಳ ಮುಖ್ಯವಾದ ಧರ್ಮ ಅಂತ ಹೇಳಿದ್ರೆ ದಿನ ಕಳೆದಾಗೆ ತಾನು ಈ ಸಾಂಸಾರಿಕವಾದ ಬದುಕಿನಿಂದ ದೂರ ಆಗ್ತಾ ಬರಬೇಕು. ಒಳಗಿನಿಂದ, ಹೊರಗಿಂದಲ್ಲ, ಹೊರಗೆ ಮನೆ ಮಾರು ಬಿಟ್ಟು ದೂರ ಹೋಗಬೇಕು ಅಂತೇನು ಶಾಸ್ತ್ರ ಹೇಳುವುದಿಲ್ಲ. ಆದರೆ ಒಳಗಿನಿಂದ ಅಟ್ಯಾಚ್ಮೆಂಟ್ ಏನಿದೆ ತಾನು ಎಲ್ಲದರ ಮೇಲೆ ಇಟ್ಕೊಂಡಿರುವಂಥದ್ದು, ಅದನ್ನು ದಿನದಿಂದ ಅದರಕ್ಕೆ ಕಮ್ಮಿ ಮಾಡ್ತಾ ಬರಬೇಕು ಅಂತ ಹೇಳ್ತಾನೆ. ಉದ್ಧವ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಕೃಷ್ಣ ನೀನು ಆಸೆಯನ್ನು ದೂರ ಮಾಡಬೇಕು, ಸ್ನೇಹವನ್ನು ದೂರ ಮಾಡಬೇಕು, ರಾಗ ದ್ವೇಷ ಅಂದರೆ ಕಾಮ ಕ್ರೋಧ ಮುಂತಾದವುಗಳು ಇವುಗಳನ್ನೆಲ್ಲ ದೂರ ಮಾಡಬೇಕು ಅಂತ ತಿಳಿಸಿದ್ಯಾ, ಇದನ್ನು ಹೇಗೆ ದೂರ ಮಾಡುವುದು? ಯಾಕಂತ ಹೇಳಿದರೆ ನಾವು ಎಷ್ಟು ಸಿಟ್ಟನ್ನು ತಡ್ಕೊಳ್ಬೇಕು ಅಂತ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೊಂಡಿರ್ತೇವೆ. ಹಾ ಕೂತಿದ್ರು ಕೂಡ ಯಾರೋ ಒಬ್ರು ಚೆನ್ನಾಗಿ ಬೈದಾಗ ಸಿಟ್ಟು ಬದ್ದೆ ಇರ್ತದ? ಇಲ್ಲ ಸಲ್ಲದ್ದನ್ನೆಲ್ಲ ನಮ್ಮ ಮೇಲೆ ಹೇಳಿದಾಗ, ಅಂದರೆ ಸುಳ್ಳು ಆರೋಪಗಳನ್ನು ಮಾಡಿದಾಗ ಸಿಟ್ಟು ಬರದೇ ಇರ್ತದ? ಬಂದೇ ಬರ್ತದಲ್ವಾ. ಅದಕ್ಕಾಗಿ ಒಬ್ಬ ವ್ಯಕ್ತಿ ಈ ಸಿಟ್ಟನ್ನು ಯಾವ ರೀತಿ ಬಿಡ್ಲಿಕ್ಕೆ ಸಾಧ್ಯ ಉಂಟು, ಆಸೆಯನ್ನು ಯಾವ ರೀತಿ ಬಿಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ದಕ್ಕೆ ಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ. ತುಂಬ ಚಂದವಾದ ಕತೆ, ಒಂದು ರೀತಿ ದೊಡ್ಡ ಸೈಕಾಲಜಿ ಇದು. ಭಿಕ್ಷುಗೀತೆ ಅಂತ ಪ್ರಸಿದ್ಧವಾಗಿರುವಂಥ ಅವಂತಿಯಲ್ಲಿ, ಅವಂತಿ ದೇಶ, ಆ ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ, ಮಹಾಜಿಪುಣನಾದ ಬ್ರಾಹ್ಮಣ. ಒಬ್ಬನಿಗೆ ಒಂದು ಪೈಸವನ್ನು ದಾನ ಧರ್ಮ ಮಾಡ್ತಾ ಇರಲಿಲ್ಲಂತೆ. ಒಂದು ಚೂರು ದಾನ ಧರ್ಮದ ಕತೆ ಹೋಗಲಿ, ಪೂಜೆ ಪುನಸ್ಕಾರಕ್ಕೆ ಸಮೇತ 5 ಪೈಸ ಖರ್ಚು ಮಾಡ್ತಾ ಇರಲಿಲ್ವಂತೆ. ಕಡೆಗೆ ತಾನಾದರೂ ತಿಂತಾ ಇದ್ನ, ತಾನು ತಿಂತಾ ಇರಲಿಲ್ವಂತೆ. ಕಡೆಗೆ ಹೆಂಡತಿ ಮಕ್ಕಳಿಗಾದರೂ ಕೊಡ್ತಾ ಇದ್ನ, ಅದು ಕೂಡ ಕೊಡ್ತಾ ಇರಲಿಲ್ವಂತೆ. ಈ ರೀತಿ ಮಹಾಜಿಪುಣನಾಗಿ ಅವನ ಕೆಲಸ ಇಷ್ಟೇ, ದುಡ್ಡು ಮಾಡುವುದು, ಗಂಟು ಕಟ್ಟುವುದು, ತಿಜೋರಿ ಒಳಗೆ ಇಡೋದು, ದುಡ್ಡು ಮಾಡುವುದು, ಗಂಟು ಕಟ್ಟುವುದು, ಒಳಗಿಡೋದು, ಇಷ್ಟೇ ಕೆಲಸ, ಅದು ಬಿಟ್ಟು ಇನ್ನೊಂದಿಲ್ಲ ಅವನಿಗೆ. ಈ ರೀತಿ ಮಾಡ್ತಾ ಏನಾಯಿತು ಅಂತೇಳಿದರೆ, ಯಾವಾಗ ದೇವತೆಗಳಿಗೆ ಏನೂ ಕೊಡಲಿಲ್ಲ, ಪಿತೃಗಳಿಗೆ ಏನೂ ಕೊಡಲಿಲ್ಲ, ಸಿಟ್ಟು ಬಂತು. ಪಿತೃಗಳು ಶಾಪ ಕೊಟ್ಟರು, ನಿನ್ನ ಸಮಸ್ತ ಸಂಪತ್ತು ಕೂಡ ಹೊರಟೋಗಲಿ ಅಂತ. ಯಾವಾಗ ಪಿತೃಗಳು ಶಾಪ ಕೊಡ್ತಾರೆ, ನಂತರ ದೇವತೆಗಳು ಹತ್ತಿರ ಬರೋದಿಲ್ಲ, ದೇವತೆಗಳು ಕೈಬಿಟ್ರು. ಈ ರೀತಿ ಪಿತೃಗಳ ಶಾಪದಿಂದಾಗಿ ದೇವತೆಗಳು ಕೂಡ ತಮ್ಮ ಅನುಗ್ರಹವನ್ನು ಅವನಿಗೆ ಕೊಡದೇ ಇದ್ದದ್ರಿಂದ ಅವನ ಸಮಸ್ತ ಸಂಪತ್ತುಗಳು ಕೂಡ ನಾಶ ಆಗೋಯ್ತಂತೆ. ಹೇಗೆ ಅಂತ ಹೇಳಿದರೆ, ರಾತ್ರಿ ಯಾರು ಕಳ್ಳಕಾಕರು ಬಂದು ಕದ್ಕೊಂಡು ಹೋದ್ರಂತೆ. ಇನ್ನೇನು ಅಳಿದುಳಿದಿತ್ತು ಅದನ್ನೆಲ್ಲ ಯಾರೋ ಅವರು ಇವರು ಬಂದು ದೋಚಿಕೊಂಡು ಹೋದ್ರಂತೆ. ಈ ರೀತಿ ಇವನು ಕಷ್ಟಪಟ್ಟು ಏನು ಸಂಪಾದನೆ ಮಾಡಿಟ್ಟಿದ್ದ, ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಏನು ಸಂಪಾದನೆ ಮಾಡಿಟ್ಟ ದುಡ್ಡು, ಆ ಎಲ್ಲ ದುಡ್ಡನ್ನು ಅವರು ಇವರು ಕದ್ಕೊಂಡು ಹೋಗಿ ಏನೂ ಇಲ್ಲ ಅಂತ ಆಯ್ತಂತೆ. ಏನೂ ಇಲ್ಲ ಅಂತಾದಾಗ ತನ್ನ ಬಂಧು ಬಾಂಧವರ ಹತ್ರ ಹೋದ, ಅವರವಾಗಿ ಸೇರಿಸ್ಕೊಳ್ತಾರ, ಪಾಪಿ ಇದ್ದಾಗ ಒಂದು ದಿನ ಕರೀಲಿಲ್ಲ, ಒಂದು ದಿನ ನಮಗೆ ಕೊಡಲಿಲ್ಲ, ಇವಾಗ ಎಲ್ಲ ಕಳ್ಕೊಂಡು ನಮ್ಮ ಮನೆಗೆ ಬಂದು ಕೂರ್ತೀಯಾ ಅಂತ ಎಲ್ಲ ಓಡಿಸಿದರು. ಮನೆಯಲ್ಲೂ ಕೂಡ ಯಾರೂ ಸೇರಿಸಲಿಲ್ಲ ಅವನನ್ನು. ಏನು ಮಾಡಿದ, ತಾನು ತಿರುಗ್ಲಿಕ್ಕೆ ಶುರು ಮಾಡಿದ. ಆದರೆ ಅವನಿಗೆ ಒಳಗಿನಿಂದ ಯಾವ ರೀತಿ ಪರಿಪಕ್ವವಾಗಿತ್ತು ಅಂತೇಳಿದರೆ, ಬೇಸರ ಇರಲಿಲ್ವಂತೆ. ಒಳಗಿನಿಂದ ಬಹಳ ಚೆನ್ನಾಗಿ ತಾನು ಯೋಚನೆ ಮಾಡಿದ್ದಂತೆ, ಒಳ್ಳೆಯದಾಯಿತು ಅಂತ. ಆದದ್ದೆಲ್ಲ ಒಳ್ಳೆಯದಾಯಿತು. ಯಾಕಂತೇಳಿದರೆ, ಸಚಾಹೇದ ಮಹೋ ಕಷ್ಟಂ ವೃಥಾತ್ಮಾ ಮೇ ಸುತಾಪಿತಃ ನ ಧರ್ಮಾಯ ನ ಕಾಮಾಯ ಯಸ್ಯಾರ್ಥ ಯಾಸ ಈದೃಶಃ ಅಂತ. ಒಳ್ಳೆಯದಾಯಿತು ಆದದ್ದೆಲ್ಲ. ಯಾಕಂತೇಳಿದರೆ, ಇಲ್ಲಿವರೆಗೆ ಸುಮ್ಮನೆ ಕಷ್ಟಪಟ್ಟೆ, ದುಡ್ಡು 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 ಅಂತ ಕಷ್ಟಪಟ್ಟೆ. ಹೇ, ನ ಧರ್ಮಾಯ ನ ಕಾಮಾಯ ಒಂದು ಪೈಸ ದಾನವೂ ಕೂಡ ಮಾಡಲಿಲ್ಲ. ಹೋಗಲಿ, ನಾನಾದರೂ ಸುಖ ಅನುಭವಿಸಿದ್ದ, ಅದು ಅನುಭವಿಸಲಿಲ್ಲ. ಮತ್ತೆ ಎಲ್ಲ ಕೈ ತಪ್ಪಿ ಹೋಯಿತು, ಗಂಟು ಕಟ್ಟಿಟ್ಟಿದ್ದೇ ಬಂತು, ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ. ಪ್ರಾಯೇಣ ಅರ್ಥ ಕದರಿಯಾಣ ನ ಸುಖಾಯ ಕದಾಚನ. ಹಾಂ, ಯಾವತ್ತೂ ಹೀಗೆ ಇರಬೇಕು. ಅದೃಷ್ಟ ಕಳ್ಕೊಂಡಾಗ ಯಾವುದೂ ನಮ್ಮ ಸಹಾಯಕ್ಕೆ ಬರುವುದಿಲ್ಲ ಅಂತ ಕಾಣಿಸ್ತದೆ ಅಂತ ತಾನು ಲೆಕ್ಕಾಚಾರ ಮಾಡಿದ. ನಮ್ಮಲ್ಲೊಂದು ಗಾದೆ ಇದೆಯಲ್ವ, ಏನಂತೇಳಿದ್ರೆ, ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಆ ರೀತಿ ನಾನು ಗಂಟು ಕಟ್ಟಿಟ್ಟೆ, ಗೊತ್ತಾಗಲಿಲ್ಲ ಯಾರೋ ಕದ್ಕೊಂಡು ಹೋಗ್ತಾರೆ ಅಂತ. ನೋಡಿ, ಯಾವತ್ತೂ ಹಾಗೆ
ನಾವು ಗಂಟು ಕಟ್ಟಿ ಇಡ್ತೇವೆ, ಯಾವಾಗಲೂ ನಮಗೆ ಬರ್ತದೆ ಅಂತ. ಆದರೆ ಯಾರೋ ತಿನ್ಕೊಂಡು ಹೋಗ್ತಾರೆ ಹೊರತು ನಮಗೆ ಕಡೆ ಕಾಲಕ್ಕೆ ಚೂರೂ ಬರುವುದಿಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ಕಡೆ ನಡೆದ ಕಥೆ ಇದು. ಆ ವ್ಯಕ್ತಿ ಹೀಗೆ ದುಡ್ಡು 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 ಅಂತ ಲೋಭಿತನ ದುಡ್ಡು ಕಟ್ಟಿದ್ದು ಒಳಗಿಟ್ಟಿದ್ದು, ದುಡ್ಡು ಕಟ್ಟಿದ್ದು ಒಳಗಿಟ್ಟಿದ್ದು, ಯಾರಿಗೂ ಒಂದು ಪೈಸೆ ಕೊಡ್ತಾ ಇರಲಿಲ್ಲ. ಎಲ್ಲಿವರೆಗೆ ಅಂದರೆ ಕೆಲಸದವರಿಗೆ ಸಮೇತ ಸರಿಯಾದ ಸಂಬಳ ಕೊಡ್ತಾ ಇರಲಿಲ್ಲ. ಅಂಥ ವ್ಯಕ್ತಿ ಸಂಬಳ ಕೊಡಬೇಕು ಅಂತ ಹೇಳಿದ್ರು ಅಂದರೆ ನೋಡಿ ಎಂಥ ಲೋಭಿತನ ಅಂತ ಹೇಳಿದರೆ, ತಿಂಗಳ ಕಡೆಗಾದ್ಮೇಲೆ ಸಂಬಳ ಕೇಳಿದರೆ ಆ ನಾಳೆ ಬಾ ಕೊಡ್ತೇನೆ ಅಂತ ಹೇಳು. ನಾಳೆ ಬಂದರೆ 5,000 ಕೊಡಬೇಕಲ್ವಾ, 500 ರೂಪಾಯಿ ಕೊಡೋದು, ಉಳಿದದ್ದು ನಾಳೆ ಬಾ ಕೊಡ್ತೇನೆ ಅಂತ. ಮಾರನೇ ದಿನ ಬಂದರೆ ನಾಳೆ ಬಾ, ಇನ್ನೊಂದು 4 ದಿನ ಬಿಟ್ಟು ಇನ್ನೊಂದು 500 ರೂಪಾಯಿ ಕೊಡೋದು, ಮತ್ತೆ 4 ದಿನ ನಾಳೆ ಬಾ, ಆಮೇಲೆ ಒಂದು 500 ದಿನ ಕೊಡೋದು. ಅವನು ಕೇಳೋ ಅವನಿಗೆ ಸಾಕೋ ಸಾಕು, ಈ ದುಡ್ಡು ಸಾಕು, ಕೇಳೋದು ಸಾಕು ಅಂತ. ಆದರೆ ಉಳಿದದ್ದು ಲಾಭ ಅಲ್ವಾ. ಈ ರೀತಿ ದುಡ್ಡು ಮಾಡಿ 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 ಒಳಗಿಟ್ಟು. ಆದರೆ ಆಶ್ಚರ್ಯ ಏನು ಅಂದರೆ ಆ ವ್ಯಕ್ತಿ ಸತ್ತೋದ್ರು. ಸಾಯುವ ತನಕ ಯಾರಿಗೂ ತಿಜೋರಿ ನೋಡಲಿಕ್ಕೆ ಇಲ್ಲ. ಸತ್ತ ಮೇಲೆ ತಿಜೋರಿ ನೋಡಿದರೆ 100 ರೂಪಾಯಿ 500 ರೂಪಾಯಿ ನೋಟುಗಳು ತಿಜೋರಿಯೊಳಗೆ ಏನಾಗಿದೆ ಅಂದರೆ ಗೆದ್ದಲು ತಿಂದೋಗಿದೆ. ಯಾರಿಗೂ ಇಲ್ಲ, ಗೆದ್ದಲು ತಿಂದು ನೋಟೋಗಿದೆ ಅಂತ ಹೇಳಿದ್ರೆ ನೋಡಿ, ನ ಧರ್ಮಾಯ ನ ಕಾಮಾಯ, ಯಾರಿಗೂ ಇಲ್ಲ. ಇದು ಯಾವತ್ತು ಗಂಟು ಕಟ್ಟಿಟ್ಟರೆ ಹಣೆ ಬರಹ ಹೀಗೆ. ಆ ರೀತಿ ಇವನು ಹೇಳ್ತಾನೆ, ನಾನು ಗಂಟು ಕಟ್ಟಿಟ್ಟೆ ಅವಾಗ ಬುದ್ಧಿ ಬರಲಿಲ್ಲ, ಆದರೆ ಇವಾಗ ಕಳ್ಕೊಂಡ ಮೇಲೆ ಬುದ್ಧಿ ಬಂತು, ಆದರೆ ಇವಾಗ ಬೇಕು ಅಂದರೆ ದುಡ್ಡು ಬರೋದಿಲ್ಲ. ಖಂಡಿತವಾಗಿಯೂ ನನಗೆ ದೇವರ ಅನುಗ್ರಹ ಮಾಡಿದ್ದಾನೆ. ನೂನಮ್ಮೆ ಭಗವಾನ್ ತುಷ್ಟ ಸರ್ವದೇವಮಯೋ ಹರಿಹಿ, ನನಗೆ ಖಂಡಿತವಾಗಿಯೇ ದೇವರು ಸಂತೃಪ್ತನಾಗಿದ್ದಾನೆ ನನ್ನ ಬಗ್ಗೆ. ಅದಕ್ಕೆ ನನಗಿವತ್ತು ಇಂಥ ಅವಸ್ಥೆ ಕೊಟ್ಟಿದ್ದಾನೆ, ಏನೂ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾನೆ. ಒಳ್ಳೆಯದಾಯ್ತು, ಭಾರಿ ಒಳ್ಳೆಯದಾಯ್ತು. ಯಾಕಂತೇಳಿದ್ರೆ ಇದ್ರೇ ತಾಪತ್ರಯ, ಇಲ್ಲದೇ ಇದ್ರೆ ಏನು ತಾಪತ್ರಯ ಇಲ್ಲ ಅಂತ ಹೇಳ್ತಾನೆ. ಅರ್ಥಸ್ಯ ಸಾಧನೆ ಸಿದ್ಧೆ ಉತ್ಕರ್ಷೆ ರಕ್ಷಣೆ ವ್ಯಯೆ ನಾಶೋಪಭೋಗ ಆಯಾಸ ತ್ರಾಸಶ್ಚಿಂತ ಭ್ರಮೋನೃಣಾಮ್. ದುಡ್ಡು ಅಂತ ಹೇಳಿದ್ರೆ ಆ ಹೆಸರೇ ಬಹಳ ಚಿಂತಾಮಯ ಅಂತ ಹೇಳ್ತಾನೆ. ಹೇಗಂತೇಳಿದ್ರೆ ದುಡ್ಡು ಸಂಪಾದನೆ ಮಾಡುವುದು ಭಾರಿ ಕಷ್ಟ. ಅರ್ಥಸ್ಯ ಸಾಧನೆ ಆಯಿತು, ಕಷ್ಟಪಟ್ಟು 1 ಕೋಟಿ ರೂಪಾಯಿ ಸಂಪಾದನೆ ಮಾಡಿದೆ ಅಂತ ತಿಳ್ಕೊಳ್ಳಿ. ಕೈಗೆ 1 ಕೋಟಿ ರೂಪಾಯಿ ಬಂದರೆ ಸುಖ ಉಂಟಾ? ಮುಂದಿನದ್ದೇನು ಅಂದರೆ ಈ ದುಡ್ಡು ಇಡುವುದಲ್ಲಿ ಅಂತ. ಸಂಪಾದನೆ ಮಾಡಿದ ದುಡ್ಡು ಇಡುವುದಲ್ಲಿ, ಯಾಕಂದರೆ ಎಲ್ಲೆಲ್ಲೋ ಇಟ್ಟರೆ ಯಾರೋ ಕದ್ಕೊಂಡು ಹೋಗ್ತಾರೆ. ಮುಂದಿನದ್ದು ರಕ್ಷಣೆ ಭಯ, ಅದರ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಇಟ್ಟರೆ ಟ್ಯಾಕ್ಸಿನವ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಇದು ಅರ್ಥಸ್ಯ ಸಾಧನೆ ಸಿದ್ಧೆ ಉತ್ಕರ್ಷೆ ರಕ್ಷಣೆ ವ್ಯಯೆ. ನಂತರ ಏನಂತ ಹೇಳಿದ್ರೆ ಆ ಹೆಚ್ಚನ್ನು ದುಡ್ಡು ದುಡ್ಡನ್ನು ಹೆಚ್ಚು ಮಾಡೋದು ಹೇಗೆ? ಯಾಕಂದರೆ ಆ ದುಡ್ಡು ಹಾಗೇ ಇದ್ರೆ ಪ್ರಯೋಜನ ಇಲ್ಲ, ಅದನ್ನು ಹೆಚ್ಚು ಮಾಡಬೇಕು. ಅದಕ್ಕೇನು ಮಾಡೋದು, ಎಲ್ಲಿಡೋಣ? ಇದು ಯೋಚನೆ. ನಂತರ ಅದನ್ನು ತಾನು ರಕ್ಷಣೆಗೆ ಎಲ್ಲೋ ಇಟ್ಟ ಅಂತ ತಿಳ್ಕೊಳ್ಳಿ. ಕಷ್ಟಪಟ್ಟು ಏನೇನೋ ವ್ಯವಸ್ಥೆ ಮಾಡಿ ಎಲ್ಲೋ ಇಟ್ಟ, ಆಮೇಲೆ ಆ ದುಡ್ಡು ತೆಗಿಬೇಕು ಅಂದರೆ ಅದಿನ್ನೂ ಕಷ್ಟ. ಗಂಟು ಕಟ್ಟಿಟ್ಟ ದುಡ್ಡು ತೆಗೆಯುವುದು ಖರ್ಚು ಮಾಡೋದು ಅಂತ ಹೇಳಿದರೆ ಭಾರಿ ಕಷ್ಟ. ಅಯ್ಯೋ ದುಡ್ಡು ಖಾಲಿಯಾಗೋಗುತ್ತೆ, ಅದಿನ್ನೂ ಕಷ್ಟ. ನಂತರ ನಾಶೋಪಭೋಗ ಆಯಾಸ, ಇದರ ಮಧ್ಯದಲ್ಲಿ ಅದನ್ನು ಯಾರೋ ಕದ್ಕೊಂಡು ಹೋದರು, ಯಾಕೋ ನಾಶ ಆಗೋಯ್ತು ಅಂತ ಹೇಳಿದ್ರೆ ಅದಿನ್ನೂ ಚಿಂತೆ. ಎಷ್ಟು ಚಿಂತೆ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡುವಂಥದ್ದು. ಏನೋ ಭಾರೀ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ತೊಗೊಂಡು ಹೋಗಿ ಯಾವುದೋ ಫೈನಾನ್ಸ್ ಒಳಗೆ ಇಟ್ಟರು, ಫೈನಾನ್ಸೇ ಮುಳುಗೋಯ್ತು. ಅಂದರೆ ನೋಡಿ ಆ ವ್ಯಕ್ತಿಯ ಮನಸ್ಸಿನ ಅವಸ್ಥೆ ನೋಡಿ ಯಾವ ರೀತಿ ಅಂದರೆ, ಎಷ್ಟೋ ಜನ ಮಾನಸಿಕ ರೋಗ ತುತ್ತಾದವರು ಉಂಟು. ಯಾಕಂದರೆ ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿದ ದುಡ್ಡು, ಲಕ್ಷಗಟ್ಟಲೆ ದುಡ್ಡು, ಏನೋ ನಮಗೆ ಭಾರಿ ಬಡ್ಡಿ ಬರ್ತದೆ ಅಂತ ತಾವಲ್ಲಿಟ್ಟರೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ತಿನ್ನೋದೇನು, ಇರೋದು ಹೇಗೆ? ಇದೆಲ್ಲ ಏನು ಅಂತ ಹೇಳಿದ್ರೆ ದುಡ್ಡಿನಿಂದ ಆಗುವ ಅವಸ್ಥೆಗಳು. ಅದರಿಂದ ಇವನು ಹೇಳ್ದ, ನನಗೆ ಒಳ್ಳೆಯದಾಯಿತು. ಅಷ್ಟು ಮಾತ್ರ ಅಲ್ಲ, ಆ ದುಡ್ಡು ಖರ್ಚು ಮಾಡಿದರೂ ಕೂಡ, ದುಡ್ಡು ಬಂದರೂ ಕೂಡ ಅದರೊಟ್ಟಿಗೆ ಬರುವುದು ಬೇಡಾದ ಚಟಗಳು. ದುಡ್ಡು ಇಲ್ದಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ದುಡ್ಡು ಬಂತು ಅಂತ ಹೇಳಿದರೆ ಇಲ್ಲ ಸಲ್ಲದೆ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಕಳ್ಳತನ ಮಾಡೋದು ದುಡ್ಡಿಗಾಗಿ. ಅಷ್ಟು ಮಾತ್ರ ಅಲ್ಲ, ಹಿಂಸೆ ಮಾಡೋದು ದುಡ್ಡಿಗಾಗಿ. ಕೈಯಲ್ಲಿ ದುಡ್ಡಿತ್ತು ಅಂತ ಹೇಳಿದರೆ ಚಾಕು ಹಿಡ್ಕೊಂಡು ಬರ್ತಾರೆ, ದುಡ್ಡು ಕೊಡ್ತೀಯೋ ಇಲ್ವೋ ಅಂತ. ಏನೂ ಇಲ್ಲ ಅಂತ ಹೇಳಿದ್ರೆ ಯಾರೂ ಬರೋದಿಲ್ಲ. ಹೋಗ್ತಾ ಇದ್ದೆ, ಚಾಕು ತೋರಿಸ್ದ, ಏನಿದೆ ಕೊಡು ಅಂತ. ಏನೂ ಇಲ್ಲ ನೋಡ್ಕೊ ಅಂತ ಹೇಳಿದೆ, ಸೀದಾ ಹೋದ ಅಂತ ಹೇಳಿದರೆ. ಯಾವತ್ತು ಕೈಯಲ್ಲಿ ದುಡ್ಡಿದ್ರೇ ಚಿಂತೆ, ದುಡ್ಡಿಲ್ಲದೆ ಇದ್ರೆ ಭಾರಿ ಆರಾಮ. ಅಷ್ಟು ಮಾತ್ರ ಅಲ್ಲ, ಅನೃತಂ ದಂಭಃ, ಕಳ್ಳತನ ಸುಳ್ಳತನ ಇದೆಲ್ಲ ಯಾವಾಗ ಅಂತ ಹೇಳಿದರೆ ದುಡ್ಡಿದ್ದಾಗ. ಕಾಮಃ ಕ್ರೋಧಃ ಸ್ಮಯಃ ಮದಃ, ಕಾಮ ಕ್ರೋಧ ಅಹಂಕಾರ ಇದೆಲ್ಲ ಯಾವಾಗ ಅಂತ ಹೇಳಿದ್ರೆ ದುಡ್ಡಿದ್ದಾಗ. ಯಾಕಂದರೆ ನಡೀತದಲ್ವಾ. ಯಾವತ್ತು ಶ್ರೀಮಂತ ಒಂದು ಸಿಟ್ಟು ಮಾಡಿದ್ರೂ ಬೆಲೆ ಇದೆ, ಬಡವನ್ನು ಮಾಡಿದರೆ ಏನೂ ಇಲ್ಲ.
ಅದೇ ಹೇಳ್ತಾರಲ್ಲೋ, ಬಡವನ ಕೋಪ ದವಡೆಗೆ ಮೂಲ ಅಂತ. ಅಷ್ಟೇ, ಕೇಳುವವರು ಯಾರಿಲ್ಲ. ಶ್ರೀಮಂತ ಮಾಡಿದರೆ ಭಾರಿ ಅದಕ್ಕೆ ಬೆಲೆ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಅಹಂಕಾರ, ಅಹಂಕಾರ ಬರೋದು ದುಡಿರುವವನಿಗೆ. ಯಾಕೆ ಎಲ್ಲೋದ್ರೂ ಕೂಡ ನಂಗೆ 4 ಜನ ಮರ್ಯಾದೆ ಕೊಡಬೇಕು, ಯಾಕೆ ನಾನು ಶ್ರೀಮಂತ, ದುಡ್ಡು ಸುರಿತೇನೆ. ಈ ರೀತಿ ಎಲ್ಲ ಈ ದುಡ್ಡಿನಿಂದಲೇ ಮೂಲ, ದುಡ್ಡಿಂದಲೇ ಎಲ್ಲ ಶುರುವಾಗುವಂಥದ್ದು. ದುಡ್ಡಿಲ್ಲ ಅಂದರೆ ಯಾರು ಕೇಳುವವರೇ ಇರುವುದಿಲ್ಲ. ನಿಮಗೆ ಇನ್ನು ಎಷ್ಟು ಆಶ್ಚರ್ಯ ಅಂದರೆ ನೋಡಿ, ನಿಮಗಿದು ಟ್ರೈನಲ್ಲಿ ಪ್ರಯಾಣ ಮಾಡಿದರೆ ಗೊತ್ತಾಗುತ್ತೆ. ಟಿಕೆಟನ್ನು ನೋಡ್ಲಿಕ್ಕೆ ಬರ್ತಾನೆ, ಚೆಕ್ ಮಾಡ್ಲಿಕ್ಕೆ ಬರ್ತಾನೆ ಅವನು. ಈ ಭಿಕ್ಷೆ ಬೇಡುವವರು ಇರ್ತಾರಲ್ವ, ಅವರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಅವರು ಟಿಕೆಟೇ ಕೇಳಿ ಬರೋಲ್ಲ. ಮತ್ತು ಟಿಕೆಟ್ ಕೇಳೋದು ಯಾರು, ದುಡ್ಡಿರುವವರೇ ಟಿಕೆಟ್ ಕೇಳಿಬರೋದು. ಯಾಕಂದರೆ ಟಿಕೆಟ್ ಇಲ್ಲದಿದ್ದರೆ ದುಡ್ಡು ವಸೂಲಿ ಮಾಡಲಿಕ್ಕಾಗತ್ತಲ್ವ, ಅದಕ್ಕೋಸ್ಕರ. ಇವರನ್ನು ಯಾಕೆ ಕೇಳುವುದಿಲ್ಲ, ಭಿಕ್ಷೆ ಬೇಡುವವರನ್ನ ಅಂತೇಳಿದರೆ, ಹೌದು ಅವರನ್ನು ಕೇಳಿದ, ಟಿಕೆಟ್ ಇಲ್ಲ, ಏನು ಮಾಡಿದರು, ತೊಗೊಂಡೋಗಿ ರೈಲ್ವೆ ಜೈಲಿಗೆ ಹಾಕಬೇಕು. ಅಲ್ಲಿ ಹಾಕಿದ್ರೆ 4 ದಿನ ಊಟ ಹಾಕಬೇಕಲ್ವ, ಯಾಕಂದರೆ ನಾಳೆ ಬಿಟ್ಟು ಮತ್ತಿದೇ ಕೆಲಸವೇ ಮಾಡೋದು. ಅದಕ್ಕೋಸ್ಕರ ಅವರನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಈ ರೀತಿ ಎಲ್ಲವೂ ಕೂಡ ದುಡ್ಡಿನಿಂದಲೇ ಆಗುವಂಥದ್ದೇ ಹೊರತು, ದುಡ್ಡಿಲ್ಲ ಅಂತೇಳಿದರೆ ಏನಿಲ್ಲ, ಆರಾಮ. ಎಲ್ಲಿ ಮಲ್ಕೊಂಡ್ರೆ ನಿದ್ರೆ ಬರ್ತದೆ. ಅದೇ ಒಂದು ಗಂಟಿದೆ ದುಡ್ಡಿಂದು ಅಂತೇಳಿದರೆ ರಾತ್ರಿ ಮಲ್ಕೊಂಡ್ರೆ ನಿದ್ರೆ ಬರೋಲ್ಲ. ಯಾಕೆ, ಯಾರು ಕದ್ಕೊಂಡು ಹೋಗ್ತಾರೇನು, ಯಾರು ಕದ್ಕೊಂಡು ಹೋಗ್ತಾರೇನು. ಈ ರೀತಿ ದುಡ್ಡು ಎಲ್ಲ ಅನರ್ಥಗಳಿಗೆ ಮೂಲ ಅಂತ ಅವನು ಚಿಂತನೆ ಮಾಡಿದೆ. ಅದಕ್ಕಾಗಿ ನನಗೆ ಒಂದು ದುಡ್ಡಿನ ಆಸೆ ಬಿಟ್ಟುಬಿಟ್ಟಿದೆ, ದುಡ್ಡಿನ ಆಸೆ ಹೊರಟೋಗಿದೆ, ದೇವರು ಒಳ್ಳೇದು ಮಾಡಿದೆ ನನ್ನ ಪಾಲಿಗೆ ಅಂತ ಹೇಳಿದ. ಆರಾಮಾಗಿ ಆ ಬ್ರಾಹ್ಮಣ ತಿರುಗಿದ್ದಂತೆ. ತಿರುಗಿ ಕಡೆಗಾಗುವಾಗ ಸನ್ಯಾಸ ಸ್ವೀಕಾರ ಮಾಡಿದ. ಸನ್ಯಾಸ ಸ್ವೀಕಾರ ಮಾಡಿ ತನ್ನ ದಂಡ ಹಿಡ್ಕೊಂಡು ಊರಲ್ಲಿ ಬೇಡ್ಲಿಕ್ಕೆ ಹೋದ. ಮೊದಲು ಯಾರಿಗೂ ಗೊತ್ತಾಗಲಿಲ್ಲ, ಯಾಕಂದರೆ ಸನ್ಯಾಸಿ ಆಗಿದ್ದಾನಲ್ವ. ಅವನಿಗೆ ಭಿಕ್ಷೆ ಹಾಕಿದರು. ಭಿಕ್ಷೆಯನ್ನು ತಗೊಂಬಂದ ನದಿ ತೀರದಲ್ಲಿ ಅದನ್ನು ಬೇಯಿಸಿ ದೇವರಿಗೆ ನೈವೇದ್ಯವನ್ನು ಮಾಡಿ ತಾನು ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ, ತಿನ್ನಬೇಕು ಅಂತ. ತುಂಬ ದಿನದಿಂದ ಹಸಿವಾಗಿತ್ತು ಪಾಪ, ಅವತ್ತು ಭಿಕ್ಷೆ ಬೇಡಲಿಕ್ಕೆ ಹೋಗಿದ್ದ. ಭಿಕ್ಷೆ ತೊಗೊಂಬಂದು ತಿನ್ಲಿಕ್ಕೆ ಶುರು ಮಾಡಿದ್ದ. ಆಗ ಊರಿನವರಿಗೆಲ್ಲ ಗೊತ್ತಾಯಿತು, ಇವನು ಅದೇ ಜಿಪುಣ ಅಂತ. ಒಂದು ಪೈಸವೂ ಕೊಡದ ಜಿಪುಣ ಇವತ್ತು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದಾನೆ, ಹಿಡ್ಕೊಳ್ರಿ ಇವನನ್ನು ಅಂತ ಇಡೀ ಊರಿನವರು ಬಂದರು. ಬಂದರು, ನೋಡ್ತಾ ಇದ್ದಾಗೆ ಕೇಚಿತ್ರಿ ತ್ರಿವೇಣುಂ ಜಗೃಹು ಏಕೆ ಪಾತ್ರಂ ಕಮಂಡಲಂ. ಕೆಲವರು ಓಡಿ ಬಂದ್ರಂತೆ, ಓಡಿ ಬಂದು ಅವನ ಕೈಯಲ್ಲಿತ್ತಲ್ವ ದಂಡ, ದಂಡವನ್ನು ಕಿತ್ಕೊಂಡ್ರಂತೆ. ಮಾ ಪಾಪಿ, ಇದ್ದಾಗ ಒಬ್ಬರಿಗೆ ಒಂದು ಪೈಸೆ ಕೊಡಲಿಲ್ಲ, ಇವತ್ತು ಬೇಡ್ಕೊಂಬಂದಿದ್ಯಾ ಅಂತ ದಂಡ ಕಿತ್ಕೊಂಡ್ರಂತೆ. ಇನ್ನೊಬ್ರು ಕಮಂಡಲು ಕಿತ್ಕೊಂಡ್ರಂತೆ. ಇನ್ನೊಬ್ಬರು ದಂಡ ಕಿತ್ಕೊಂಡು ಕೊಟ್ರಂತೆ, ಕೊಟ್ಟಾಗ ಆಟಾಡಿಸೋದು, ಬೇಕಾ ಬೇಕಾ ತಗೋ 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 ಅಂತ ಆಟಾಡಿಸೋದಂತೆ. ಇನ್ನು ಕೆಲವರು ಅವನು ಕೂತದ್ದೇನಿತ್ತು ಆಸನ, ಆಸವನ್ನು ಕಿತ್ತು ಹೇಳಿದ್ರಂತೆ. ಪೀಠಂ ಚೈಕೆ ಅಕ್ಷಸೂತ್ರಂ ಕಂಥಾಂ ಚೀರಾಣಿ ಕೇಚನ. ಇನ್ನು ಕೆಲವರು ಪಾಪ ಅವನು ಉಟ್ಕೊಂಡಿದ್ದು ವಸ್ತ್ರ ಇತ್ತು, ಆ ವಸ್ತ್ರವನ್ನೇ ತೆಗೆದು ಹೇಳಿದ್ರಂತೆ. ಇನ್ನು ಕೆಲವರು ಮೇಲಿಂದೇನು ಒಂದು ಕಂಬಳಿ ಹೊತ್ಕೊಂಡಿದ್ದ, ಕಂಬಳಕ್ಕಿತ್ತು ಎಸೆದ್ರಂತೆ. ಈ ರೀತಿ ಒಬ್ಬೊಬ್ಬರು ಒಂದನ್ನು ತೆಗೆದು 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 ಹೆಸರಿದಂತೆ. ಪಾಪ ಇನ್ನು ಕೆಲವರಂತೂ ಬಂದು ಅವನು ಏನು ಅನ್ನ ತಯಾರು ಮಾಡಿ ಇಟ್ಕೊಂಡಿದ್ದ ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರಂತೆ, ತಿನ್ನಲಿಕ್ಕೆ ಇಲ್ಲ, ಮಲಮೂತ್ರ ವಿಸರ್ಜನೆ ಮಾಡಿದ್ರಂತೆ. ಇನ್ನು ಕೆಲವರು ಅವನಿಗೆ ಹೊಡೆದ್ರಂತೆ, ಇನ್ನು ಕೆಲವರು ಅವನ ಮೇಲೆ ಉಗುಳಿದ್ರಂತೆ, ಇನ್ನು ಕೆಲವರು ಅವನಿಗೆ ಒದ್ರಂತೆ. ಯಾಕಂದ್ರೆ ಅಷ್ಟು ಸಿಟ್ಟಿತ್ತು ಅವನ ಮೇಲೆ, ಒಬ್ರಿಗೆ ಒಂದು ಪೈಸೆ ಕೊಡದವನು ಅಂತ. ಮೂರ್ಖ, ಇವತ್ತು ಈ ರೀತಿ ಮಾತಾಡ್ತಾ ಇದ್ದೀಯ, ಈ ರೀತಿ ಮಾಡ್ತಾ ಇದ್ದೀಯಾ, ಭಿಕ್ಷೆ ಬೇಡಲಿಕ್ಕೆ ಬರ್ತಾ ಇದೆಯಾ ಅಂತ. ಇಷ್ಟೆಲ್ಲ ಮಾಡಿದರೂ ಕೂಡ ಒಂದು ಚೂರು ಮಾತಾಡೋದಿಲ್ವಂತೆ ಈ ಸನ್ಯಾಸಿ ಭಿಕ್ಷು, ಏನಿಲ್ಲ. ಅದಕ್ಕಿನ್ನೂ ಮಾತಾಡ್ದು, ನೋಡಿದ್ರೆ ಯಾವ ರೀತಿ ಕೂತಿದ್ದಾನೆ, ಭಾರಿ ಬುದ್ಧಿವಂತ, ಭಾರಿ ಬುದ್ಧಿವಂತ. ಇವಾಗ ನಾವು ಒಂದು ಬಾಯಿ ತೆಗೆದಂದ್ರೆ ಮತ್ತೆ 4 ಬಿಡ್ತೇವೆ, ಅದಕ್ಕೆ ಯಾವ ರೀತಿ ಬಾಯಿ ಮುಚ್ಚಿಕೊಂಡು ಕೂತಿದ್ದಾನೆ. ಭಾರಿ ಬುದ್ಧಿವಂತ, ಕಳ್ಳ ನಾಟಕಾಡ್ತಾನೆ, ಇನ್ನಷ್ಟು ಗುದ್ದುತ್ತಾರಂತೆ ಅವನಿಗೆ. ಇಷ್ಟೆಲ್ಲ ಆದರೂ ಕೂಡ ಅಷ್ಟು ಜನ ಹೊಡಿತಾ ಇದ್ದಾರೆ, ಒಳಗಿನಿಂದ ನೋವಾಗುತ್ತಾ ಇದೆ, ಸ್ವಲ್ಪವೂ ಮಾತಾಡೋದಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದರೆ ಅದೇ ಸ್ವಾರಸ್ಯ, ಒಳಗಿನಿಂದ ತಾನು ಯೋಚನೆ ಮಾಡ್ತಾ ಇದ್ದಾನಂತೆ. ಇಷ್ಟೂ ಮಂದಿ ಹೊಡೆದ್ರೂ ಕೂಡ, ನೋವಾಗುತ್ತಾ ಇದ್ರು ಕೂಡ ಒಳಗಿನಿಂದ ಏನು ಯೋಚನೆ ಮಾಡ್ತಾನೆ ಅಂದರೆ, ಈಗ ನನಗೆ ಒಳಗೆ ಈ ನೋವೇನಾಗುತ್ತಾ ಇದೆ, ಈ ನೋವಿಗೆ ಯಾರ ಕಾರಣ ನೋಡಿ. ಇದು ಸೈಕಾಲಜಿ, ದೊಡ್ಡ ಸೈಕಾಲಜಿ. ಯಾರು ಕಾರಣ ನಾವು ಅದ್ರೆ ಹೇಳ್ತೇವೆ, ಇವರೇ ಇದರಲ್ಲೋ ಇಷ್ಟು ಜನ, ಇಷ್ಟು ಜನ ಹೊಡಿತಾ ಇರುವುದು, ಬಡಿತಾ ಇರುವುದು, ಉಗುಳ್ತಾ ಇರುವುದು, ಇದೇ ಕಾರಣ ಅಂತೇಳಿದರೆ. ನಾಯಂ ಜನೋಮಿ ಸುಖ ದುಃಖ ಹೇತು ನ ದೇವತಾತ್ಮ ನ ಚ ಗ್ರಹ ಕಾಲ ಕರ್ಮ.